ಈ ಶಾಲೆಗೆ ಮಕ್ಕಳು ಮುಂಚೆಯಿಂದ ಬರ್ತಾ ಇದ್ದರು, ಒಂದು 100 ಜನವರೆಗೂ ಬರ್ತಾ ಇದ್ದರು. ಬಾಗೇಪಲ್ಲಿ ತಾಲೂಕು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಉದ್ಭವಿಸಿರುವ ಶಿಕ್ಷಕರ ಕೊರತೆಯಿಂದ 45 ಸರ್ಕಾರಿ ಶಾಲೆಗಳನ್ನು ಈಗಾಗಲೇ ಮುಚ್ಚಲಾಗಿದೆ. 2022-23 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಕರ ಕೊರತೆ ನೀಗಿಸದಿದ್ದರೆ ಮತ್ತಷ್ಟು ಸರ್ಕಾರಿ ಶಾಲೆಗಳಿಗೆ ಬೀಗ ಬೀಳುವ ಪರಿಸ್ಥಿತಿ ಎದುರಾಗಿದೆ. ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯ ಮಿಟ್ಟೇಮರಿ, ಗೂಳೂರು, ಚೇಳೂರು, ಪಾತಪಾಳ್ಯ ಹಾಗೂ ಕಸಬಾ ಹೋಬಳಿಯ ವ್ಯಾಪ್ತಿಯಲ್ಲಿ ಒಟ್ಟು 300 ಸರ್ಕಾರಿ ಶಾಲೆಗಳಿದ್ದು ಕಳೆದ 10 ವರ್ಷಗಳಿಂದ 45ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗಿದೆ. ತಾಲೂಕು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು 701 ಶಿಕ್ಷಕರ ಹುದ್ದೆಗಳಿದ್ದು 475 ಶಿಕ್ಷಕರ ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ. ಇನ್ನು 185 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಸರ್ಕಾರಿ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳು ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡದಿದ್ದರೆ ಮುಂದಿನ ವರ್ಷದಲ್ಲಿ ಮತ್ತಷ್ಟು ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲದಂತಾಗಿದೆ. ಬಾಗೇಪಲ್ಲಿ ತಾಲೂಕಿನ ಸೋಮನಾಥಪುರ ಸರ್ಕಾರಿ ಶಾಲೆಯಲ್ಲಿ 6 ಸುಸಜ್ಜಿತ ಕೊಠಡಿಗಳಿದ್ದು ಕಳೆದ 2 ವರ್ಷಗಳ ಹಿಂದೆ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಶಿಕ್ಷಕರ ಕೊರತೆಯಿಂದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗದ ಕಾರಣ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಶಾಲೆಯನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಸೋಮನಾಥಪುರ ಗ್ರಾಮದ ಮುಖಂಡ ಗಂಗಾಧರ್ ಮಾತನಾಡಿ, ಸೋಮನಾಥಪುರ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವಾಗಿದ್ದು ಸುತ್ತಮುತ್ತಲು 16 ಹಳ್ಳಿಗಳಿದ್ದು 200ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಎಲ್ಲರೂ ಖಾಸಗಿ ಶಾಲೆಗಳಿಗೆ ಹೋಗಿ ಶಿಕ್ಷಣ ಪಡೆಯುವುದು ಕಷ್ಟಕರವಾಗಿದೆ ಎನ್ನುತ್ತಾರೆ. ಬಡ ಮಕ್ಕಳಿಗೂ ಖಾಸಗಿ ಶಾಲೆಗೆ ಹೋಗೋ ತೊಂದರೆ ಆಗಿರೋದ್ರಿಂದ ಈ ಶಾಲೆಗೆ ಮಕ್ಕಳು ಮುಂಚೆಯಿಂದ ಬರ್ತಾ ಇದ್ರು, 100 ಜನವರೆಗೂ ಬರ್ತಾ ಇದ್ರು. ಬರ್ತಾ 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 30-40 ಜನಕ್ಕೆ ಬರ್ತಾ ಇದ್ರು ಶಾಲೆಗೆ. ಇಂಥ ಪಂಚಾಯತಿ ಹೆಡ್ ಕ್ವಾರ್ಟರ್ ಆಗಿಬಿಟ್ಟು ಈಗ ಸರ್ಕಾರಿ ಶಾಲೆ ಮುಚ್ಚಿದಾದ್ರೆ ಇದು ಒಂಥರ ನಮ್ಮ ಪಂಚಾಯತಿಗೆ ಒಂಥರ ಅವಮಾನ ಥರ ಹೋಗ್ಬಿಟ್ಟಿದೆ. ಖಾಸಗಿ ಶಾಲೆಗೆ ಹೋಗೋಕ್ಕೆ ಕೆಲವ್ರಿಗೆ ಅನುಕೂಲ ಇರುತ್ತೆ, ಕೆಲವ್ರಿಗೆ ಅನುಕೂಲ ಇರೋದಿಲ್ಲ. ಈ ಶಾಲೆ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಈಗ ಮತ್ತೆ ಶಾಲೆ ತೆರೆಯುವುದಕ್ಕೆ ಶಿಕ್ಷಕರ ಅಭಾವ ಅಂತಂದ್ಬಿಟ್ಟು ಮಕ್ಕಳು ಬರ್ತಾ ಇಲ್ಲ ಅಂತಂದ್ಬಿಟ್ಟು ಈ ಶಾಲೆಯನ್ನು ಮುಚ್ಚಿರುತ್ತಾರೆ. ಇದರ ಮೇಲಿನ ಅಧಿಕಾರಿಗಳು ಇದನ್ನು ಗಮನಿಸಿಕೊಂಡು ಶಾಲೆಯನ್ನ ತೆರೆಯಬೇಕಂತ ತಮ್ಮಲ್ಲಿ ಮನವಿ ಮಾಡಿದರು. ಸೋಮನಾಥಪುರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಉಂಟಾಗಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗದ ಕಾರಣ ಸರ್ಕಾರಿ ಶಾಲೆ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಪ್ರವೇಶ ಪಡೆದುಕೊಂಡರು. ನಂತರ ಮಕ್ಕಳು ಇಲ್ಲವೆಂದು 2 ವರ್ಷಗಳ ಹಿಂದೆ ಶಾಲೆ ಮುಚ್ಚಿಬಿಟ್ಟರು. ಒಟ್ಟಾರೆ ಸರ್ಕಾರಿ ಶಾಲೆಯನ್ನು ಪ್ರಾರಂಭಿಸಿ ಶಾಲೆಗೆ ಮಕ್ಕಳನ್ನು ಕರೆತರುವ ಪ್ರಯತ್ನ ಮಾಡಿ ಶಿಕ್ಷಣದ ವ್ಯಾಪಾರಕ್ಕೆ ಕಡಿವಾಣ ಹಾಕಬೇಕಿದೆ. ಪಿ ಮಂಜುನಾಥ್ ರೆಡ್ಡಿ, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಈ ಶಾಲೆ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಈಗ ಮತ್ತೆ